ಅಲ್ಲ ಹಾಯ್ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಗುರು ಏನ್ ಗೊತ್ತಾ ವಿಷಯ ಇವತ್ತು ತುಂಬಾ ಭರ್ಜರಿ ಭರ್ಜರಿ ವಿಷಯ ಇದೆ ಸೊ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಿಡೋದೇ ಇಲ್ಲ ಅಂತ ಇದ್ದ ಸರ್ಕಾರ ತಮ್ಮ ಮನಸ್ಥಿತಿನ ಚೇಂಜ್ ಮಾಡ್ಕೊಂಡು ಲೇಬರ್ ಕಾರ್ಡ್ ಕೊನೆಗೂ ಅಪ್ಲೈ ಮಾಡಕ್ಕೆ ಬಿಟ್ಟಿದೆ ಹಂಗಂತ ನೀವೇನಾದ್ರೂ ಪ್ರತಿ ವರ್ಷ ಮಾಡಿದಂಗೆ ಸೇವಾ ಸಿಂಧುವಲ್ಲಿ ಅಪ್ಲೈ ಮಾಡೋಣ ಅಂತ ಹೋದ್ರೆ ಪ್ರೊಸೀಜರ್ ಕಂಪ್ಲೀಟ್ ಚೇಂಜ್ ಆಗೋಗಿದೆ ಗುಡ್ ನ್ಯೂಸ್ ಜೊತೆ ಭರ್ಜರಿಯಾಗಿ ಇಕ್ಕಿದ್ದಾರೆ ಏನು ಸರ್ಪ್ರೈಸಸ್ಸು ಸೊ ಹೆಂಗೆ ಅಪ್ಲೈ ಮಾಡಬೇಕು ಏನು ಎತ್ತ ಏನೇನೆಲ್ಲ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಇದೆ ಏನೇನೆಲ್ಲ ಮಾಡಬೇಕು ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ಶುರು ಮಾಡೋಣಂತೆ ತುಂಬ ಕಾಯೋದು ಬೇಡ ಏನು ಎತ್ತ ಅಂತ ಕಂಪ್ಲೀಟಾಗಿ ನೋಡ್ಕೊಂಡು ಹೋಗೋಣಂತೆ ಸೊ ಫಸ್ಟ್ ಆಫ್ ಆಲ್ ನಿಮಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಇದೆ ಅದಕ್ಕೂ ಮುಂಚೆ ಎಲ್ಲ ಅಪ್ಲೈ ಮಾಡಬೇಕಪ್ಪ ಅಂದರೆ ಇದನ್ನು ನೀವು ಯಾವುದೇ ಕಾರಣಕ್ಕೂ ಸೇವಾ ಸಿಂಧು ಪೋರ್ಟಲ್ಗೆ ಹೋಗೋಂಗಿಲ್ಲ ಸರಿನಾ ಡೈರೆಕ್ಟ್ ನೀವು SSP ಪೋರ್ಟಲಲ್ಲಿ ಹೋಗಿ ಅಲ್ಲಿಂದನೇ ಅಪ್ಲೈ ಮಾಡ್ಬೋದಂತೆ ಸೊ ಇದನ್ನು ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು 31st May ಇನ್ನೂ ಬೆಜಾನ್ ಟೈಮ್ ಇದೆ ಇದು ಇನ್ನೂ ಜಸ್ಟ್ 3 ಅಲ್ವಾ ಸೊ ಇನ್ನೂ 2 4 5 2 ತಿಂಗಳು 10 ದಿನ ಇದೆ ಆಲ್ಮೋಸ್ಟ್ ನಿಮಗೆ ಸೊ ಹಂಗಾಗಿ ಡಾಕ್ಯುಮೆಂಟ್ಸ್ ಏನೇನೆಲ್ಲ ಬೇಕಪ್ಪ ಅಂದರೆ ನಿಮ್ಮದು ಲೇಬರ್ ಕಾರ್ಡ್ ಇರಬೇಕು ಆಧಾರ್ ಕಾರ್ಡು ರೇಷನ್ ಕಾರ್ಡು ಕ್ಯಾಶ್ ಇನ್ಕಮ್ಮು ಸೊ ಒಂದು ಫೋಟೋ ಇಷ್ಟು ಹೇಳಿದ್ದಾರೆ ಅವರು ಸೊ ಪೋರ್ಟಲಲ್ಲಿ ಇನ್ನೂ ಏನೇನು ಕೇಳುತ್ತೋ ನನಗೂ ಗೊತ್ತಿಲ್ಲ ಯಾಕಂದರೆ ಇದುವರೆಗೂ ಈ ಟಾಪಿಕ್ ಮೇಲೆ ಈ ವರ್ಷದಂದರೆ ಅಕಾಡೆಮಿಕ್ ಇಯರ್ 23-24 ಇನ್ನೂ ಯಾರೂ ವೀಡಿಯೋ ಮಾಡಿಲ್ಲ ಫಸ್ಟ್ ವೀಡಿಯೋ ನಾವೇ ಆಗ್ತಾ ಇರೋದು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿದ್ದೀನಿ ಬೈ ಚಾನ್ಸ್ ಏನಾದರೂ ಅಪ್ಡೇಟ್ಸ್ ಇದ್ದರೆ ಏನಾದರೂ ಚೇಂಜಸ್ ಇದ್ದರೆ ನಿಮಗೆ ಗೊತ್ತಿದ್ರೆ ಇನ್ಫಾರ್ಮ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಅಥವಾ ನನಗೆ ಇನ್ಸ್ಟಾದಲ್ಲಿ DM ಮಾಡಿ ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಮತ್ತೆ ಭಯಕ್ಕೆಲ್ಲ ಹೋಗ್ಬಿಡಿ ಯಾಕಂದರೆ ನಮಗೆ ಸಿಕ್ಕಿರೋಂಥ ಸ್ಟೋರ್ಸ್ ಇಷ್ಟೇ ಸೊ ಅದೇ ಹಂಗಾಗಿ ನಾನು ಇಷ್ಟು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ಓಕೆನಾ ಬೈ ಚಾನ್ಸ್ ಏನಾದರೂ ತಪ್ಪಾಗಿದ್ರೆ ನಾನು ನಾಳೆನೇ ಇನ್ನೊಂದು ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ಕೊಡ್ತೀನಿ ಸೊ ಬೇಜಾರು ಮಾಡ್ಕೊಳೋಕೆ ಹೋಗ್ಬಿಡಿ ಯಾಕಂದರೆ ನಮಗೆ ಡೇಟಾ ಏನು ಸಿಕ್ಕಿದೆ ಅದನ್ನು ನಾನು ಕೊಡ್ತಾ ಇದ್ದೀನಿ ನಿಮಗೆ ಸೊ ಮತ್ತೆ ಏನು ಲೇಬರ್ ಕಾರ್ಡ್ ಮಾಡಿಸಿ ಎಷ್ಟು ದಿವಸ ಆಗಿರಬೇಕಪ್ಪ ನೀವು ಒನ್ಸ್ ಇವಾಗ ಅಪ್ಲೈ ಮಾಡೋಕ್ಕೆಂದರೆ ಮಿನಿಮಮ್ 1 ಇಯರ್ ಕಂಪ್ಲೀಟ್ ಆಗಿರಬೇಕಂತ ನೀವು ಲೇಬರ್ ಕಾರ್ಡ್ ಮಾಡಿಸಿ ಓಕೆನಾ ಮಾಡಿಸಿ ಕಂಪ್ಲೀಟ್ ಆಗಿರೋರು ನಿಮ್ಮ ಲೇಬರ್ ಕಾರ್ಡ್ನ ತೊಗೊಂಡೋಗಿ ಆಫೀಸಲ್ಲಿ ಈ ಕಾರ್ಡ್ ಜನರೇಟ್ ಮಾಡಿಕೊಡಿ ಅಂತ ಕೇಳಿದ್ರೆ ಮಾಡ್ಕೊಡ್ತಾರಂತೆ ಓಕೆನಾ ಅಂದರೆ ನಿಮ್ದು ಈಗಾಗಲೇ ಏನು ಲೇಬರ್ ಕಾರ್ಡ್ ಇದೆಯಲ್ವ ಅದನ್ನು ಅಪ್ಡೇಟ್ ಮಾಡಿಸ್ಬೇಕು ಈ ಕಾರ್ಡಾಗಿ ಕನ್ವರ್ಟ್ ಮಾಡಿಸಿದ್ರೆ ಹೊಸದಾಗಿ ಅಪ್ಡೇಟ್ ಆಗುತ್ತೆ ಆಮೇಲೆ ನೀವು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಆಗ್ತೀರಂತೆ ಮತ್ತು ಮನೆಯಲ್ಲಿ ಇಬ್ಬರಿಗಿಂತ ಜಾಸ್ತಿ ಮಕ್ಕಳಿದ್ರು 3 ಜನ ಮಕ್ಕಳಿದ್ರು ಅಂದರೆ ಫಸ್ಟ್ ಇಬ್ಬರು ಮಾತ್ರ ಬರುತ್ತಂತೆ ಅಂದರೆ ಲೈಕ್ ಫಸ್ಟ್ ಯಾರು ಇಬ್ಬರು ಅಪ್ಲೈ ಮಾಡ್ತಾರಲ್ವ ಅವ್ರಿಗೆ ಮಾತ್ರ ಬರುತ್ತೆ ಎಲ್ಲರಿಗೂ ಬರಲ್ಲ ಒಂದು ಮನೆಯಲ್ಲಿ ಇಬ್ಬರು ಮಕ್ಕಳಿಗೆ ಮಾತ್ರ ಬರುತ್ತೆ ಮತ್ತು ಏನೋ ಅವ್ರದ್ದು NPCI ಮ್ಯಾಪಿಂಗ್ ಕಂಪಲ್ಸರಿ ಆಗಿರಲೇಬೇಕಂತೆ ಓಕೆನಾ ನಿಮಗೆ ಗೊತ್ತಿತ್ತು ಅಪ್ಲೈ ಮಾಡೋದು ಹೆಂಗೆ ಏನು ಪ್ರೊಸೀಜರ್ ಅಂತ ಅಂದರೆ ನೀವು ಏನು SSP ಪೋರ್ಟಲಲ್ಲಿ ಡೈರೆಕ್ಟಾಗಿ ಹೋಗಿ ಅಪ್ಲೈ ಮಾಡ್ಬೋದು ಇಲ್ಲ ಅಂದರೆ ನೀವು ಸೈಬರಲ್ಲಿ ಹೋಗಿ ಕೇಳಿದ್ರು ಅಪ್ಲೈ ಮಾಡ್ಕೊಡ್ತಾರಂತೆ ಇಲ್ಲ ನಿಮಗೇನಾದರೂ ಇದ್ರ ಮೇಲೆ ಡೆಡಿಕೇಟೆಡ್ ವೀಡಿಯೋ ಹೆಂಗೆ ಅಪ್ಲೈ ಮಾಡೋದು ಏನು ಎತ್ತ ಅನ್ನೋದು ಬೇಕು ಅಂದರೆ ಸೊ ರಿಕ್ವೆಸ್ಟ್ ಮಾಡಿ ನಾವು ಏನು ಅದನ್ನು ಟ್ರೈ ಮಾಡ್ತೀವಿ ನಾವು ತಿಳ್ಕೊಂಡು ಯಾಕಂದರೆ ಇದು ಹೊಸ ಪ್ರೊಸೀಜರ್ ಆಗಿರೋದ್ರೆ ಏನು ಮಾಡಬೇಕು ಎತ್ತ ಅಂತ ಅವ್ರ ಕಡೆಯಿಂದ ನಾವು ಗೈಡ್ಲೈನ್ಸ್ ತೊಗೊಂಡು ಮಾಡಿ ನೆಕ್ಸ್ಟ್ ನಾಳೆನೇ ಅಪ್ಲೋಡ್ ಮಾಡ್ತೀನಿ ಬೇಕಿದ್ರೆ ಮತ್ತು ಅವ್ರ ಹತ್ರ ಮತ್ತೆ ಅಂತ ಆಡಿಯೋ ಕ್ಲಿಪ್ ಇದೆ ಪ್ಲೇ ಮಾಡ್ತೀನಿ ಕೇಳಿಸ್ಕೊಂಬನ್ನಿ ನಮಸ್ಕಾರ ಕರ್ನಾಟಕ ಸರ್ಕಾರ ಕಾರ್ಮಿಕ ಸಹಾಯವಾಣಿ ಸ್ವಾಗತ ಸರ್ ನಾವು ಬೆಂಗಳೂರು ಸೌತ್ ಇಂದ ಕಾಲ್ ಮಾಡ್ತಾ ಇದ್ದೀವಿ ನಮ್ಮ ಹೆಸರು ಯಶವಂತ್ ಅಂತ ಹೇಳಿ ಸರ್ ಏನು ಮಾಹಿತಿ ಬೇಕು ಸರ್ ಅದೇ ಲೇಬರ್ ಕೋಡ್ ಸ್ಕಾಲರ್ಶಿಪ್ ಅಪ್ಲೈ ಮಾಡಕ್ ಬಿಟ್ಟಿದಾರಲ್ವಾ ಹಾ ಅದ್ರ ಬಗ್ಗೆ ತಿಳ್ಕೊಬೇಕಿತ್ತು ಸರ್ ಅದನ್ನ ಸೇವಾ ಸಿಂಧು ಪೋರ್ಟಲ್ ಅಲ್ಲೇ ತಾನೇ ಅಪ್ಲೈ ಮಾಡೋದು ಇಲ್ಲ ಸರ್ ಅದೇ ನನಗೆ SSP ಅಂತ ಹೇಳಿದ್ರು ಅದಕ್ಕೆ ಎಲ್ಲಾ ಕಡೆನೂ ಸೇವಾ ಸಿಂಧು ಅಂತ ಇತ್ತು ಅದಕ್ಕೋಸ್ಕರ ಡೌಟ್ ಬಂದು ಕೇಳಿದೆ ಇಲ್ಲ SSP ಪೋರ್ಟಲ್ ಲಾಕ್ SSP ಪೋರ್ಟಲ್ ಸರ್ ಆಲ್ರೆಡಿ ಅದು ಬಿಟ್ಟಿದ್ದಾರೆ ಅಪ್ಲೈ ಮಾಡಕ್ಕೆ SSP ಪೋರ್ಟಲ್ ಅಲ್ಲಿ ಹಾ ಸರ್ SSP ಪೋರ್ಟಲ್ ಅಲ್ಲಿ ಆಲ್ರೆಡಿ ಅಪ್ಲೈ ಮಾಡ್ತಿದ್ಯಾ ಹಾ ಆಗ್ತಿದೆ ಇವಾಗ ಕೇಳಿಸ್ಕೊಂಡ್ರೆ ಅನ್ಕೊಂತೀನಿ ನೋಡೋರಲ್ವಾ ಪ್ರೊಸೀಜರ್ ಕಂಪ್ಲೀಟ್ ಚೇಂಜ್ ಆಗಿದೆ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಬಿಟ್ಟು ಇವಾಗ SSP ಪೋರ್ಟಲ್ ಅಲ್ಲಿ ಅಪ್ಲೈ ಮಾಡಬೇಕು ಮತ್ತೆ ಎಷ್ಟೊಂದು ಜನ ಇವಾಗ ಬೈತೀರಾ ಅಲ್ಲ ಇಷ್ಟು ದಿವಸ ಬರೋದೇ ಇಲ್ಲ ಅಂದ್ಬಿಟ್ಟು ಇವಾಗ ಬರ್ತಿದೆ ಅಂತ ಹೇಳ್ತಿದ್ಯಾ ಅಂತ ನಾನೇನು ಮಾಡಲಿ ಗುರು ಇಷ್ಟು ದಿವಸ ಬರಲ್ಲ ಅಂತ ಅಪ್ಡೇಟ್ ಕೊಟ್ಟಿದ್ರು ನಾನು ಒಂದು ಪೋರ್ಟಲ್ಗೆ ಹೋದಾಗ ಬರುತ್ತೆ ಅಂತ ಅಲ್ಲಿ ಡಿಸ್ಪ್ಲೇ ಆಗ್ತಿತ್ತು ಸೊ ನನಗೆ ಶಾಕ್ ಆಗಿ ನಾನು ಇಮಿಡಿಯೇಟಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತು ಇನ್ನೊಬ್ರು ಸಬ್ಸ್ಕ್ರೈಬರ್ ಯಾರೋ ಇನ್ಫಾರ್ಮ್ ಮಾಡಿದ್ರು ಬ್ರೋ ಬಿಟ್ಟಿದ್ದಾರೆ ನೋಡಿ ಅಂತ ಸೊ ಅದನ್ನು ನೋಡಿ ಆಮೇಲೆ ನಾನು ಇವ್ರ ಹತ್ರ ಅದ್ರ ಬಗ್ಗೆ ಹೆಚ್ಚಿನ ಇನ್ವೆಸ್ಟಿಗೇಟ್ ಮಾಡಿದಾಗ ಗೊತ್ತಾಯಿತು ಬಿಟ್ಟಿದ್ದಾರೆ ಬಟ್ ಈ ಥರ ಪ್ರೊಸೀಜರ್ಸ್ ಎಲ್ಲ ಚೇಂಜ್ ಆಗಿದೆ ಅಂತ ಸೊ ಹಂಗಾಗಿ ನಾನು ಇಮಿಡಿಯೇಟ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಗುರು ಈವನ್ ನಾನು ಆವಾಗಲೇ ಈ ವ್ಲಾಗ್ ಶೂಟ್ ಮಾಡೋಕ್ಕೆ ಮುಂಚೆನೂ ಚೆಕ್ ಮಾಡಿದ್ದೀನಿ ಇನ್ನೂ ಈ ಟಾಪಿಕ್ ಮೇಲೆ ಯಾರೂ ವೀಡಿಯೋ ಹಾಕಿಲ್ಲ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ಹಂಗಾಗಿ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ಸೊ ದಯವಿಟ್ಟು ಕ್ಷಮಿಸಿ ಇಲ್ಲ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಾನು ನೋಡ್ತೀನಿ ಅದನ್ನ ನೋಡಿ ಕ್ರಾಸ್ ವೆರಿಫೈ ಮಾಡಿ ಹೆಲ್ಪ್ ಮಾಡ್ತೀನಿ ಸೊ ಅಂದರೆ ನೆನ್ಪಿಟ್ಕೊಳ್ಳಿ ಮೇನ್ SSP ಪೋರ್ಟಲಲ್ಲಿ ಅಪ್ಲೈ ಮಾಡಬೇಕು ಸೇವಾ ಸಿಂಧು ಪೋರ್ಟಲಲ್ಲಿ ಮಾಡೋಂಗಿಲ್ಲ ಓಕೆನಾ ಸೊ ಇದೇ ರೀತಿಯಾದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ದಿನದಲ್ಲಿ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಟಾಟಾ ಬೈ ಬೈ